ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಷಯ ಬಗ್ಗೆ ಚರ್ಚಿಸಿದಾಗ ಇವತ್ತು ನಿನ್ನೆ ರಾತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಮ್ಮ ಗುಂಡಾಗಳನ್ನು ಕಳಿಸಿ ನಮ್ಮ ಮನೆಗೆ ಪೋಸ್ಟ್ ಹಚ್ಚಿದಾಗ ಗೊತ್ತು ಅದರಲ್ಲಿ ಏನಿದೆ ವಿಷಯ ನನಗೆ ಗೊತ್ತಿಲ್ಲ ಮತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅವರು ಮಧ್ಯದ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅವರ ಗುಂಡಾಗಳ ಕಳಿಸಿ ಅದೇನು ದೊಡ್ಡ ಹೊಸದಲ್ಲ ಅದರ ಬಗ್ಗೆ ನಾನು ಸೇರಿಸೋದಿಲ್ಲ ಅದು ರಾಜಕಾರಣದಲ್ಲಿ ಅದೊಂದು ಪಾರ್ಟ್ ಅದು ಯಾರು ಹೆಚ್ಚು ಅಧಿಕಾರದಾಗ ಮಾಡೋದೆಲ್ಲ ಸಂಬಂಧ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗ ಸಂಸ್ಕೃತಿ ಅಲ್ಲ ನನ್ನ ಸಿ ಡಿ ಕೇಸ್ನಲ್ಲಿ ನನ್ನ ಕೆಟ್ಟ ಅಪಮಾನ ಮಾಡಿದಾಗ ಡಿ ಕೆ ಇವೇ ಮಾಡಿ ಶಿವಕುಮಾರ್ ನೇತೃತ್ವದಲ್ಲಿ ಮಾಡಿದಾಗ ನಾನು ಏನು ಬೇಕಾದ್ರೆ ಮಾಡ್ಬೋದು ಬ್ರಹ್ಮದಾಗ ನಾ ಈಗ ಏನು ಮಾಡಿದಾಗ ಏನು ಬೇಕಾದ್ರೆ ಮಾಡ್ಬೋದು ಅಂತದ್ದು ಎರಡು ಶಕ್ತಿ ಇತ್ತು ಅವರು ಈಗೂ ಶಕ್ತಿ ಇದೆ ಆದರೆ ಅವ್ರು ಮಾಡಲಿಲ್ಲ ಯಾಕಂದ್ರೆ ರಾಜಕಾರಣ ನೋಡಿ ನಾವು ಏನಾಗಿತ್ತು ನಮಗೆ ಮಾಡಿದ ಆ ಪ್ರಕಾರ ಹೋರಾಟ ಮಾಡಬೇಕು ಒಂದು ನಿರ್ಣಯ ತಗೊಂಡು ಯಾರಿಗೂ ಏನು ಮಾಡಿಲ್ಲ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕೊತ್ವಾಲ್ ರಾಮಚಂದ್ರ ಸೆಷನ್ ಆಗಿ ಎಷ್ಟೇ ದೊಡ್ಡ ಮಾಡಿ ಎಷ್ಟು ದುಡ್ಡು ಕಳಿಸಿದ್ರು ಅದು ಅದೇ ಪ್ರವೃತ್ತಿ ಇದೆ ಅಂತ ತೋರಿಸ್ಬಿಟ್ಟು ರಾಜಕೀಯ ಅದಕ್ಕೆ ಅದಕ್ಕೆ ನಾನು ಅವನ ನಿದ್ದಲ್ದ ಇದ್ದಂತ ಹೊರಗೆ ಬಂದಂಥ ನೋಡಿ ಭಾಳ ಖುಷಿಯಾಗಿದೆ ನನಗೆ ಕೇಳಿದ್ರೆ ಈ ನನಗೆ ಪೋಸ್ಟ್ ಹಚ್ಚಿ ಇದೆಲ್ಲ ಅದು ಭಾಳ ಅಂತ 34 ವರ್ಷದಿಂದ ರಾಜಕಾರಣದಲ್ಲಿ ಏರ ಇವಳು ಕಲ್ಲು ಉಗ್ಸ್ಕೊಂಡು ಬಳಸ್ಕೊಂಡು ಬಿದ್ದು ಎಲ್ಲ ಭಾಳ ಭಾಳ ಮಾಡಿದ್ರು ರಾಜಕಾರಣದಲ್ಲಿ ಇದೇನು ದೊಡ್ಡ ಸೇವೆಲ್ಲ ಅದ್ರ ಬಗ್ಗೆ ಸೀರಿಯಸ್ ಅಂತ ಹೊಂದಿಲ್ಲ ಆದರೆ ಕಾನೂನು ಇದ್ದ ಒಂದು ನಾನು ಪೊಲೀಸ್ ಗೋಕಾದ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದು ಕಾನೂನು ರೀತಿ ಟ್ರಾನ್ಸ್ಫರ್ ಮಾಡಿ ಮುಂದೆ ಅವರ ಸಿ ಸಿ ಟಿ ವಿಯಲ್ಲಿ ಡಿ ಕೆ ಶಿವಕುಮಾರ್ ಗುಂಡಾಗಳು ಅವರ ಬಗ್ಗೆ ಮುಂದೆ ತನಿಖೆ ಆಗಲಿ ಕಾನೂನು ರೀತಿ ಹೋರಾಟ ಮಾಡೋಣ.